ಕಳೆದ 30 ವರ್ಷಗಳಿಂದ ಅನೇಕ ರೀತಿಗಳಲ್ಲಿ ಮಣ್ಣಿನ ಬಗ್ಗೆ ನಿರಂತರವಾಗಿ ಮಾತಾಡ್ತಿದ್ದೀನಿ. ಎಲ್ರೂ ಸದ್ಗುರು ಇದು ಅದ್ಭುತ ಅಮೋಘ ಅಂದ್ಬಿಟ್ಟು ಮಲಗಿಬಿಡ್ತಾರೆ. ಹಾಗಾಗಿ ಅವರನ್ನ ಬಡಿದೆಬ್ಸೋಕೆ ಏನಾದರೂ ಮಾಡಬೇಕು ಅಂದ್ಕೊಂಡೆ. ನನಗೆ ಯಾವ ಅಧಿಕಾರನೂ ಇಲ್ಲ, ನನಗೆ ಸಮವಸ್ತ್ರ ಇಲ್ಲ, ನಾನು ಹೀಗಿದ್ದೀನಷ್ಟೇ. ಆದ್ರಿಂದ ಜನರು ಎದ್ದುಕೋರೋ ತರ ಮಾಡೋದಕ್ಕೆ ನನ್ನ ಬಳಿ ಇದ್ದ ಒಂದೇ ದಾರಿ ಅಂದ್ರೆ ನನ್ನ ಜೀವವನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಪಣಕ್ಕಿಡೋದು. ಕಳೆದ 70 ದಿನಗಳು ಪ್ರತಿದಿನಾನೂ ನಾನು ಎದುರಿಸಬೇಕಾಗಿದ್ದ ಸವಾಲುಗಳನ್ನು ನೋಡಿ ಈಗ ಜಗತ್ತಿಗೆ ಸ್ವಲ್ಪ ಎಚ್ಚರ ಆಗಿದೆ. 74 ದೇಶಗಳು ಮಣ್ಣು ಉಳಿಸಿ ನೀತಿಗೆ ಸಹಿ ಹಾಕಿವೆ. 230 ಕೋಟಿ ಜನರು ಮಣ್ಣಿನ ಬಗ್ಗೆ ಮಾತಾಡಿದ್ದಾರೆ. ನೀವು ಅದರಲ್ಲಿ ಒಬ್ರು ಅಂದುಕೊಂಡಿದ್ದೀನಿ. ಇದು